ಆತ್ಮೀಯರೇ ಕೋವಿಡ್ ನೈನ್ಟೀನ್ನ ಈ ವಿಷಮ ಪರಿಸ್ಥಿತಿಯಲ್ಲಿ ಶಾಲೆಗಳನ್ನು ಪ್ರಾರಂಭಿಸಿ ವಿದ್ಯಾರ್ಥಿಗಳನ್ನು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಅಸಾಧ್ಯವಾಗುತ್ತಿರುವ ಹಿನ್ನೆಲೆಯಲ್ಲಿ ಅನೇಕ ಶಿಕ್ಷಕರು ಆನ್ಲೈನ್ ತರಗತಿಯ ಮೊರೆ ಹೋಗ್ತಾ ಇದ್ದಾರೆ ಆನ್ಲೈನ್ ಕಲಿಕೆ ಚಿಕ್ಕ ಮಕ್ಕಳಿಗೆ ಒಂದು ಪರಿಣಾಮಕಾರಿ ವಿಧಾನ ಅಲ್ಲದಿದ್ದರೂ ಕೂಡ ಈಗಿನ ಪರಿಸ್ಥಿತಿಯಲ್ಲಿ ಇದೊಂದು ಪರಿಣಾಮಕಾರಿ ಅಸ್ತ್ರ ಅಂತಲೇ ಹೇಳಬಹುದು ಆ ನಿಟ್ಟಿನಲ್ಲಿ ನಮ್ಮ ಸಂಪನ್ಮೂಲದ ಇತಿಮಿತಿಯಲ್ಲಿ ನಮಗೆ ಲಭ್ಯವಿರುವ ಸಾಧನ ಸಲಕರಣೆಗಳನ್ನು ಬಳಸ್ಕೊಂಡು ತಂತ್ರ ಸಾಧನಗಳನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಆನ್ಲೈನ್ ಕಲಿಕೆಯನ್ನು ಪರಿಣಾಮಕಾರಿಯನ್ನಾಗಿಸ್ಬೋದು ಎನ್ನುವುದಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈಗ ಕೋವಿಡ್ ನೈಂಟೀನ್ನ ಈ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಮಕ್ಕಳ ಕಲಿಕೆ ಹೇಗೆ ಸಾಗಬೇಕು ಅನ್ನೋದನ್ನು ನಾವು ಯೋಚನೆ ಮಾಡೋದಾದರೆ ಜಸ್ಟ್ ನಾನು ಈ ಒಂದು ವಿಡಿಯೋದಲ್ಲಿ ಆನ್ಲೈನ್ ಅಂದರೆ ಮೊಬೈಲನ್ನು ಬಳಸ್ಕೊಂಡು ನಿಮ್ಮ ಆ್ಯಂಡ್ರಾಯ್ಡ್ ಫೋನನ್ನೇ ಬಳಸ್ಕೊಂಡು ಯಾವ ರೀತಿಯಾಗಿ ಬಹಳ ಉತ್ತಮವಾದ ವಿಡಿಯೋಗಳನ್ನು ಮಾಡಿ ಅಥವಾ ಬೇರೆ ಯಾವುದು ಆ್ಯಪ್ಗಳನ್ನು ಬಳಸ್ಕೊಂಡು ನಾವು ಈ ಒಂದು ಆನ್ಲೈನ್ ಕಲಿಕೆಯನ್ನು ಪರಿಣಾಮಕಾರಿಯನ್ನಾಗಿ ಹೇಗೆ ಮಾಡಿಸ್ಬೋದು ಅಂತ ಹೇಳ್ತೇನೆ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಹೊಂದಿರುವ ವಿದ್ಯಾರ್ಥಿಗಳಿಗೆ ಈ ಕಲಿಕೆ ಯಾಕೆಂದರೆ ಎಲ್ಲ ಈ ಮಕ್ಕಳ ಮನೆಗಳಲ್ಲಿ ಅಥವಾ ಪಾಲಕರಲ್ಲಿ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಅವ್ರಿ ಅವರು ಹೊಂದಿರಬೇಕಾಗ್ತದೆ ಹಾಗಿದ್ದಾಗ ಮಾತ್ರ ಈ ಒಂದು ಆನ್ಲೈನ್ ಕಲಿಕೆ ಪರಿಣಾಮಕಾರಿಯಾಗಲಿಕ್ಕೆ ಸಾಧ್ಯ ಹಾಗಾದರೆ ಮಕ್ಕಳಿಗೆ ಆನ್ಲೈನ್ನಲ್ಲಿ ಶಿಕ್ಷಣ ನೀಡಲಿಕ್ಕೆ ಸಹಾಯ ಮಾಡುವ ತಂತ್ರಗಳು ಯಾವ್ಯಾವ ಯಾವ್ಯಾವ ತಂತ್ರದ ಮೂಲಕ ನಾವು ಆನ್ಲೈನ್ ಕಲಿಕೆಯನ್ನು ಸುಲಭವಾಗಿಸ್ಬೋದು ಅನ್ನೋದನ್ನು ಹೇಳೋದಾದರೆ ಮೊದಲನೇದಾಗಿ ಎಲ್ಲರ ಮೊಬೈಲ್ಗಳಲ್ಲಿ ಇರುವಂಥದ್ದು ಅಂತಂದರೆ ವಾಟ್ಸಪ್ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ಅಲ್ಲಿ ಈಗಾಗಲೇ ಗೊತ್ತಿದೆ ನಿಮಗೆ ಎರಡು ನೂರ ಐವತ್ತಾರು ಸದಸ್ಯರನ್ನಲ್ಲಿ ಆ್ಯಡ್ ಮಾಡ್ಬೋದು ಬಹಳ ಕಡಿಮೆ ಸಂಖ್ಯೆ ಇರುವ ಮಕ್ಕಳ ಅದನ್ನು ಅಥವಾ ಜಾಸ್ತಿ ಸಂಖ್ಯೆ ಇದ್ದರೆ ನಾವು ಎರಡೆರಡು ವಾಟ್ಸಪ್ ಗ್ರೂಪ್ಗಳನ್ನು ಮಾಡು ಮಾಡ್ಕೊಳ್ಬೋದು ಅಲ್ಲಿ ನಾವು ಮಕ್ಕಳಿಗೆ ಏನೆಲ್ಲ ಹೇಳ್ಬೋದು ವಿಡಿಯೋಗಳನ್ನು ಫೋಟೋಗಳನ್ನು ಶೇರ್ ಮಾಡೋದ್ರ ಮೂಲಕ ಅಥವಾ ಆ್ಯಪ್ಗಳ ಲಿಂಕನ್ನು ಶೇರ್ ಮಾಡೋದ್ರ ಮೂಲಕ ಬೇರೆ ಬೇರೆ ತಂತ್ರಗಳನ್ನು ಬಳಸ್ಕೊಂಡು ನಾವು ವಾಟ್ಸಪ್ನಿಂದ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಮಕ್ಕಳಿದ್ದರೆ ಅಥವಾ ನಾವು ನಮ್ಮ ಒಂದು ತಾಲೂಕು ಲೆವೆಲಲ್ಲಿ ಒಂದು ಗ್ರೂಪನ್ನು ಮಾಡಿಕೊಂಡು ಅಲ್ಲಿ ಎಲ್ಲ ಮಕ್ಕಳನ್ನು ಸೇರಿಸ್ತೇವೆ ಅಥವಾ ಟೀಚರ್ಸನ್ನು ಸೇರಿಸ್ತೇವೆ ಅಂತಂದರೆ ನಾವು ಇದನ್ನು ಟೆಲಿಗ್ರಾಮನ್ನು ಬಳಸ್ಕೊಳ್ಬೋದು ಇಲ್ಲಿ ಟೆಲಿಗ್ರಾಮಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಮೆಂಬರನ್ನು ಇದರಲ್ಲಿ ಆ್ಯಡ್ ಮಾಡ್ಬೋದು ಸೊ ಟೆಲಿಗ್ರಾಮ್ ಕೂಡ ಒಂದು ಪರಿಣಾಮಕಾರಿ ತಂತ್ರ ಅಂತ ಹೇಳ್ಬೋದು ಮೂರನೇದಾಗಿ ಇದು ಅಷ್ಟು ಪರಿಣಾಮಕಾರಿ ಆಗಿದ್ದರೂ ಕೂಡ ಅದನ್ನು ಬಳಸುವ ಒಂದು ವಿಧಾನಕ್ಕೆ ಭಾಳಷ್ಟು ಜನರಿಗೆ ತಿಳಿದೇದೇ ಇರೋದರಿಂದ ಇದನ್ನು ಬಳಸ್ಲೂಬಹುದು ಬಳಸ್ದೇನೂ ಇರ್ಬೋದು ಗೂಗಲ್ ಮೀಟ್ ಈಗಾಗಲೇ ಶಿಕ್ಷಕರಿಗೆ ಇದರ ಬಗ್ಗೆ ಗೊತ್ತಿದೆ ಅನೇಕ ತರಬೇತಿಗಳನ್ನು ಅವರು ಇದರಿಂದ ಪಡ್ಕೊಂಡಿದ್ದಾರೆ ಗೂಗಲ್ ಮೀಟನ್ನು ಬಳಸ್ಕೊಂಡೆಯೂ ಕೂಡ ನಾವು ಒಂದು ಉತ್ತಮವಾದ ಆನ್ಲೈನ್ ಕಲಿಕೆಯನ್ನು ಉಂಟು ಮಾಡ್ಬೋದು ಜೊತೆಗೆ ಗೂಗಲ್ ಮೀಟ್ ನೀವು ಅಲ್ಲ ಅಂತಂದರೆ ವೆಬೆಕ್ಸ್ ಸಿಸ್ಕೋ ವೆಬೆಕ್ಸ್ ಅಂತ ಇದೆ ಅಥವಾ ಝೂಮ್ ಅದು ಅಂತ ಇದೆ ಅದನ್ನು ಕೂಡ ಬಳಸ್ಕೊಂಡು ನೀವು ಈ ಒಂದು ಆನ್ಲೈನ್ ಕಲಿಕೆಯನ್ನು ಪರಿಣಾಮಕಾರಿಯನ್ನಾಗಿ ಮಾಡಿಸ್ಬೋದು ಹಾಗಾದರೆ ಈ ನಾವು ಇಲ್ಲಿ ವಾಟ್ಸಪ್ ಅಂತ ಚರ್ಚೆ ಮಾಡಿದ್ವಿ ಟೆಲಿಗ್ರಾಮ್ ಅಂತ ಚರ್ಚೆ ಮಾಡಿದ್ವಿ ಗೂಗಲ್ ಮೀಟ್ ಮತ್ತು ವೆಬ್ ಎಕ್ಸ್ ಅಂತ ಚರ್ಚೆ ಮಾಡಿದ್ವಿ ಹಾಗಾದರೆ ಇಲ್ಲಿ ಕೇವಲ ಯಾವುದು ಯಾರೋ ತಯಾರು ಮಾಡಿದ ವಿಡಿಯೋಗಳನ್ನು ಅಥವಾ ಯಾರೋ ತಯಾರು ಮಾಡಿದ ಚಿತ್ರಗಳನ್ನು ಯಾರೋ ನಮಗೆ ವಾಟ್ಸಪ್ಪಲ್ಲಿ ಹಾಕಿದ ಫಾರ್ವರ್ಡ್ ಮಾಡಿದ ಚಿತ್ರಗಳನ್ನು ನಾವು ಮಕ್ಕಳಿಗೆ ಹೇಳೋದ್ರಿಂದ ನಮ್ಮ ಮಕ್ಕಳು ನಮ್ಮ ಮಕ್ಕಳ ಮಟ್ಟ ಹೇಗಿದೆ ಅಂತ ಗೊತ್ತಿರ್ತದೆ ನಾವೇ ಅವರಿಗೆ ಒಂದು ವಿಡಿಯೋಗಳನ್ನು ಮಾಡಿ ಹಾಕೋದ್ರಿಂದ ನಮ್ಮ ಧ್ವನಿಯಲ್ಲೇ ಆ ಮಕ್ಕಳು ಕೇಳೋದ್ರಿಂದ ಅದು ಆಗಬಲ್ಲದು ಮತ್ತು ಆ ಮಕ್ಕಳು ಕೂಡ ಬಹಳ ಖುಷಿಯಿಂದ ಕಲಿತಾರೆ ಅಂತ ನನ್ನ ಅನಿಸಿಕೆ ಸೊ ನಾವೇ ಸ್ವತಃ ವಿಡಿಯೋಗಳನ್ನು ಮಾಡೋದು ಬಹಳ ಪರಿಣಾಮಕಾರಿ ಅಂತ ಅನ್ನಿಸ್ತದೆ ಮತ್ತು ನಮಗೆ ಎಷ್ಟರ ಮಟ್ಟಿಗೆ ಅದನ್ನು ಹೇಳಬೇಕು ಯಾಕಂದರೆ ಪಾಠಗಳನ್ನು ಇಲ್ಲಿ ಕಲಿಸ್ಲಿಕ್ಕೆ ಆಗ್ತಾಯಿಲ್ಲ ಬರೀ ನಾವು ಈಗ ಈಗಾಗಲೇ ವಾಟ್ಸಪ್ ಗ್ರೂಪು ಮತ್ತು ಏನಿದೆ ವಾಟ್ಸಪ್ ಗ್ರೂಪ್ ಏನಿದೆ ಅದರಲ್ಲಿ ರೆಡಿಮೇಡ್ ಫುಡ್ಡನ್ನು ಅವ್ರ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಅಂದರೆ ಈಗ ಪುಸ್ತಕ ಪಾಠವನ್ನು ನಮಗೆ ಬೋಧಿಸಲಿಕ್ಕೆ ಸಾಧ್ಯ ಆಗ್ತಾ ಇರೋದ್ರಿಂದ ಆಗದೆ ಇರೋದ್ರಿಂದ ನಾವು ಬರೀ ಕ್ವಶನನ್ನು ಕೊಟ್ಟು ಓದ್ಕೊಂಡು ಆನ್ಸರ್ ಬರಲಿಕ್ಕೆ ಹೇಳ್ತಾ ಇದ್ದೇವೆ ಸೊ ನಾವು ಪಾಠವನ್ನು ಸಹ ಸುಲಭವಾಗಿ ಎಷ್ಟು ಕಾನ್ಸೆಪ್ಟ್ ಏನಿದೆ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಪಿ ಪಿ ಟಿ ಮೂಲಕ ನಾವು ಈ ಒಂದು ಬೋಧನೆಯನ್ನು ಕೈಗೊಳ್ಬೋದು ಹಾಗಾದರೆ ಪಿ ಪಿ ಟಿಯನ್ನು ಪಿ ಪಿ ಟಿಯನ್ನು ಮಾಡಲಿಕ್ಕೆ ಮೈಕ್ರೋಸಾಫ್ಟ್ ಈಗ ನಾವು ವಿಂಡೋಸನ್ನು ಬಳಸ್ತಿದ್ದೇವೆ ಲ್ಯಾ ಲ್ಯಾಪ್ಟಾಪ್ ಅಥವಾ ನಮ್ಮ ಡೆಸ್ಕ್ಟಾಪ್ಗಳಲ್ಲಿ ಅಲ್ಲಿ ನಮಗೆ ಮೈಕ್ರೋಸಾಫ್ಟ್ ಪಿ ಪಿ ಟಿ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ನಾವು ಅದನ್ನು ಇದ್ದೇವೆ ಆದರೆ ಮೊಬೈಲಲ್ಲಿ ನಾವು ಯಾವ ರೀತಿಯಾಗಿ ಪಿ ಪಿ ಟಿ ರೆಡಿ ಮಾಡ್ಬೋದು ಅಂತಂದರೆ ಪೊಲಾರಿಸ್ ಆಫೀಸ್ ಅನ್ನುವಂಥ ಒಂದು ಆ್ಯಪ್ ಇದೆ ಆಂಡ್ರಾಯ್ಡ್ ಆ್ಯಪ್ ಇದೆ ಅದನ್ನು ಬಳಸ್ಕೊಂಡು ಕೂಡ ನಾವು ಒಂದು ಪಿ ಪಿ ಟಿಯನ್ನು ರೆಡಿ ಮಾಡ್ಬೋದು ಅಂತಂದರೆ ಬಹಳಷ್ಟು ಆ್ಯಪ್ಗಳಿದೆ ನಾನಿಲ್ಲಿ ಎರಡನೇ ಕೊಟ್ಟಿದ್ದೇನೆ ಡಬ್ಲ್ಯೂ ಪಿ ಎಸ್ ಆಫೀಸ್ ಅಂತ ಒಂದು ಆ್ಯಪ್ ಇದೆ ಅದನ್ನು ಕೂಡ ಬಳಸ್ಕೊಂಡು ಸಹ ನಾವು ಪಿ ಪಿ ಟಿಯನ್ನು ರೆಡಿ ಮಾಡ್ಬೋದು ನಾನೇನು ಇಲ್ಲಿ ಈಗ ಒಂದು ನಿಮಗೆ ವಿಡಿಯೋ ಇದ್ದೇನೆ ಇದನ್ನು ನಾನು ಪೊಲಾರಿಸ್ ಆಫೀಸ್ ಅನ್ನುವಂಥ ಒಂದು ಆ್ಯಪನ್ನು ಬಳಸ್ಕೊಂಡು ನಾನು ನಿಮಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹಾಗಾದರೆ ನಾವೇನಾದರೂ ಪಿ ಪಿ ಟಿನೇ ರೆಡಿ ಮಾಡ್ಕೊಂಡಿದ್ದೇವೆ ಹಾಗಾದರೆ ಅದನ್ನು ಹೇಗೆ ರೆಕಾರ್ಡ್ ಮಾಡೋದು ಅಂತಂತಂದರೆ ಸ್ಕ್ರೀನ್ ರೆಕಾರ್ಡರ್ ಈಗ ಹೆಚ್ಚಿನ ಮೊಬೈಲ್ಗಳಲ್ಲಿ ಇದು ಡಿಫಾಲ್ಟಾಗಿ ಒಂದು ಆ್ಯಪ್ ಬಂದಿರುತ್ತೆ ಹೇಗೆ ಕ್ಯಾಲ್ಕುಲೇಟ್ರೆಲ್ಲ ಬಂದಿರುತ್ತಲ್ಲ ಅದೇ ರೀತಿ ಕ್ಯಾಲ್ಕುಲೇಟ್ರೆಲ್ಲ ಡಿಫಾಲ್ಟ್ ಇರುತ್ತೆ ಆ ಡಿಫಾಲ್ಟಾಗಿ ಸ್ಕ್ರ್ಯಾ ಸ್ಕ್ರೀನ್ ರೆಕಾರ್ಡರ್ ಕೂಡ ಬಂದಿರುತ್ತೆ ಈ ಸ್ಕ್ರೀನ್ ರೆಕಾರ್ಡರ್ ನಿಮ್ಮ ಮೊಬೈಲ್ ಇಲ್ಲ ಅಂತಂದರೆ ನೀವು ಏಜರ್ಡ್ ಸ್ಕ್ರೀನ್ ರೆಕಾರ್ಡರ್ ಅಂತೇಳಿ ಆ್ಯಂಡ್ರಾಯ್ಡ್ನಲ್ಲಿ ಒಂದು ನಿಮ್ಮ ಪ್ಲೇಸ್ಟೋರಿಗೆ ಹೋದರೆ ಆ್ಯಂಡ್ರಾಯ್ಡ್ ಆ್ಯಪ್ ಇದೆ ಅದನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ನೀವು ಏನನ್ನು ಪ್ರೆಸೆಂಟ್ ಮಾಡ್ತಿದ್ರಿ ಅಥವಾ ನಿಮಗೆ ಏನಾದರೂ ಚಿತ್ರಗಳನ್ನು ತೋರಿಸಿ ವಿವರಣೆ ಕೊಡಬೇಕಂತಂದರೆ ನೀವು ಸ್ಕ್ರೀನ್ ರೆಕಾರ್ಡನ್ನು ಆನ್ ಮಾಡಿಟ್ಕೊಂಡು ಆ ಚಿತ್ರಗಳನ್ನು ಸ್ಕ್ರೋಲ್ ಮಾಡ್ತಾ ಹೋಗ್ತಾ ವಿವರಣೆ ಕೊಡ್ತಾ ಹೋಗ್ಬೋದು ಹೀಗೆ ನೀವು ಪಿ ಪಿ ಟಿನೇ ರೆಡಿ ಮಾಡ್ಕೊಂಡಿರಬೇಕು ಅಂತೇನಿಲ್ಲ ಕೇವಲ ಒಂದು ವಿಡಿಯೋ ಇರ್ತದೆ ವಿಡಿಯೋ ನಿಮ್ಮ ಹತ್ರ ಇರ್ತದೆ ಬ ಆವಾಗ ನಾವು ವಿಡಿಯೋವನ್ನು ಮ್ಯೂಟ್ ಮಾಡಿಕೊಂಡು ನಿಮ್ಮ ಧ್ವನಿಯಲ್ಲಿ ಅದರ ವಿವರಣೆಯನ್ನು ಕೊಡ್ತಾನೂ ಹೋಗ್ಬೋದು ಇಲ್ಲ ಕೆ ಟಿ ಬಿ ಎಸ್ ವೆಬ್ಸೈಟಲ್ಲಿ ಟೆಕ್ಸ್ಟ್ ಬುಕ್ಕು ಸಾಫ್ಟ್ ಕಾಪಿ ಸಿಗ್ತದೆ ಆ ಟೆಕ್ಸ್ಟ್ ಬುಕ್ಕನ್ನು ಪೇಜನ್ನು ನಾವು ಏನು ಮಾಡ್ತಾ ರೋಲ್ ಮಾಡ್ತಾ ಅದರ ಬಗ್ಗೆ ವಿಡಿಯೋನ ಕೂಡ ನಾವು ಮಾಡ್ಬೋದು ಇಷ್ಟು ಸುಲಭವಾಗಿ ಸ್ಕ್ರೀನ್ ರೆಕಾರ್ಡರ್ ನಿಮ್ಮ ಸ್ಕ್ರೀನಲ್ಲಿ ನೀವು ಏನೇನೋ ತೋರಿಸ್ತಾ ಹೋಗ್ತಿದ್ರಿ ಮತ್ತು ಏನು ಏನು ಮಾತಾಡ್ತಿದ್ರಿ ಅದು ರೆಕಾರ್ಡ್ ಆಗ್ತಾ ಹೋಗುತ್ತೆ ಯಾ ಬೇಕಾದರೂ ಒಂದು ಒಂದು ಚಿತ್ರ ಅಥವಾ ಒಂದು ವಿಡಿಯೋಗಳನ್ನು ನೀವು ಇಲ್ಲಿ ಏನು ಮಾಡ್ಬೋದು ಅಥವಾ ನೀವು ಲೈವಲ್ಲಿ ಕ್ಯಾಮ್ರಾ ನೀವೊಂದು ವಿಡಿಯೋನ ಮಾಡಿ ಅಲ್ಲಿ ನಿಮ್ಮ ವಯಸ್ಸನ್ನು ಕೊಟ್ಟು ಕೂಡ ನೀವು ಇದನ್ನು ಪ್ಲೇ ಮಾಡ್ಬೋದು ಹಾಗೆ ಇನ್ನೊಂದು ಆ್ಯಪ್ ಇದೆ ಕಾಯಿನ್ ಮಾಸ್ಟರ್ ಅಂದರೆ ನೀವು ಪಿ ಪಿ ಟಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದರೆ ನೀವು ಕಾಯಿನ್ ಮಾಸ್ಟರನ್ನ ಬಳಸ್ಕೊಳ್ಬೋದು ಅಲ್ಲಿ ಆದರೆ ನನಗೆ ಅನಿಸ್ತದೆ ಜಾಸ್ತಿ ಕೆಲಸ ಇದೆ ಅಲ್ಲಿ ಯಾಕೆಂದರೆ ನಾವು ಅದಕ್ಕೆ ಕಾಯಿನ್ ಮಾಸ್ಟರ್ಲ್ಲಿ ಏನು ಮಾಡಬೇಕಲ್ಲ ಅದರನ್ನೆಲ್ಲ ನಾವು ಒಂದು ಚಿತ್ರಗಳನ್ನು ತಂದು ಹಾಕ್ಕೊಳ್ಬೇಕು ಮತ್ತು ಏನು ಮಾಡ್ಕೊಳ್ಬೇಕಂದ್ರೆ ಅಲ್ಲಿ ನಾವು ಬರೀಬೇಕು ಬರೆದ ನಂತರ ವಿಡಿಯೋ ಅದನ್ನು ಏನು ಮಾಡ್ತೀವಿ ನೀವು ಸ್ಲೈಡ್ ಶೋ ಮೂಲಕ ವಿಡಿಯೋವನ್ನು ಮಾಡ್ಬೋದು ಕೆಲವೊಬ್ಬರಿಗೆ ಕಾಯಿನ್ ಮಾಸ್ಟರ್ ಬಹಳ ಉತ್ತಮವಾಗಿ ಬಳಸ್ತಾರೆ ಅವರಿಗೆ ಇದು ಅನುಕೂಲ ಇಲ್ಲ ಅಂತಂದರೆ ನಾವು ಅವರು ಸ್ಕ್ರೀನ್ ರೆಕಾರ್ಡರ್ ಮತ್ತು ಪಿ ಪಿ ಟಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಬಳಸ್ಕೊಂಡ್ರೆ ಯಾಕೆ ನಿಮಗೆ ಉತ್ತಮ ಅಂತಂದರೆ ಇದನ್ನು ನೀವು ಆಮೇಲೆ ನಿಮ್ಮ ಲ್ಯಾಪ್ಟ್ಯಾಪ್ನಲ್ಲೂ ಕೂಡ ಇದನ್ನು ಬಳಸ್ಕೊಳ್ಬೋದು ಅಂದರೆ ಕೋವಿಡ್ ನೈನ್ಟೀನ್ನ ಈ ಒಂದು ಪರಿಸ್ಥಿತಿ ಮುಗಿದ ನಂತರ ನೀವು ನೆಕ್ಸ್ಟು ಅದನ್ನು ನೀವು ನಿಮ್ಮ ಶಾಲೆ ಹಂತದಲ್ಲಿ ನೀವು ಅದನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಕಾಯನ್ ಮಾಸ್ಟರ್ ಅಂತಂದರೆ ಜಸ್ಟ್ ವಿಡಿಯೋ ಆಗಿರುತ್ತೆ ನಿಮಗೆ ಅದರನ್ನು ವಿಡಿಯೋದಲ್ಲಿ ಮಾತ್ರ ತೋರಿಸ್ಬೇಕಾಗುತ್ತೆ ಬಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಏನು ಪಿ ಪಿ ಟಿ ರೆಡಿ ಮಾಡಿರ್ತೀರಿ ಅದನ್ನು ನೀವು ಗೂಗಲ್ ಡ್ರೈವಲ್ಲೋ ಅಥವಾ ನಿಮ್ಮ ಮೊಬೈಲಲ್ಲೋ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಸೇವ್ ಮಾಡಿಬಿಟ್ರೆ ಇದು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನೀವು ಇದನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸೊ ಈಗ ಕೈನ್ ಮಾಸ್ಟರ್ ಆಯಿತು ಹಾಗಾದರೆ ನಾವು ಈ ಏನು ಈ ಎಲ್ಲ ವಿಡಿಯೋಗಳನ್ನು ಏನು ಮಾಡ್ತೇವೆ ಅದನ್ನು ನಾವು ಎಲ್ಲಿ ಸ್ಟೋರ್ ಮಾಡಿಡೋಣ ಅಂತಂದರೆ ನಿಮ್ಮ ಯೂಟ್ಯೂಬನ್ನು ಯೂಟ್ಯೂಬಿನಲ್ಲಿ ನಿಮಗೆ ಈಗಾಗಲೇ ಒಂದು ಅಕೌಂಟ್ ಇದ್ದಿರುತ್ತೆ ಅಥವಾ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಜಿಮೇಲ್ ಅಕೌಂಟನ್ನು ಬಳಸ್ಕೊಂಡು ನೀವು ಯೂಟ್ಯೂಬಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡ್ಬೋದು ಅಕೌಂಟನ್ನು ಓಪನ್ ಮಾಡಿ ನಿಮ್ಮ ಅಕೌಂಟ್ನಲ್ಲಿ ಅವೆಲ್ಲ ವೀಡಿಯೋಗಳನ್ನು ಹಾಕಿಟ್ಕೊಂಡು ಬಿಟ್ಟರೆ ನೀವು ಪ್ರತಿ ಸಲ ಮಕ್ಕಳಿಗೆ ಕೊಡುವಾಗ ಅಥವಾ ವಾಟ್ಸಪ್ಪಲ್ಲಿ ನೀವು ಅದನ್ನು ಕಳಿಸುವಾಗ ನೀವು ಡೈರೆಕ್ಟ್ ವಿಡಿಯೋನ ಕಳಿಸುವ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಅಲ್ಲಿ ಡಾಟಾ ಜಾಸ್ತಿ ಇರುತ್ತೆ ಜಾಸ್ತಿ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಸೊ ಅದರ ಲಿಂಕನ್ನು ಕಳಿಸೋದ್ರ ಮೂಲಕ ಅವರು ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಆನ್ಲೈನಲ್ಲಿ ಆ ಪಾಠವನ್ನು ಕೇಳ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೀವು ಕೇಳಿ ಆನ್ಸರನ್ನು ಪಡ್ಕೊಳ್ಬೋದು ಸೊ ಯೂಟ್ಯೂಬ್ ಕೂಡ ಒಂದು ಪರಿಣಾಮಕಾರಿ ಸಾಧನ ಅಂತ ಹೇಳ್ಬೋದು ಜೊತೆಗೆ ಕೆಲವೊಂದು ಆ್ಯಪ್ಗಳಿದೆ ಆ್ಯಪ್ಗಳನ್ನು ಕೂಡ ಇಲ್ಲಿ ನೋಡಿ ನಾನು ಈಗ ಒಂದು ವಿಡಿಯೋ ಇದ್ದೇನೆ ಈ ವಿಡಿಯೋನ ಮಾಡ್ತಿರೋದಕ್ಕೆ ಎರಡೇ ಆ್ಯಪನ್ನು ಬಳಸ್ಕೊಂಡಿದ್ದೇನೆ ಒಂದು ಫಲಾರೈಸ್ ಆಫೀಸ್ ಮತ್ತೊಂದು ಏಜಡ್ ಸ್ಕ್ರೀನ್ ರೆಕಾರ್ಡ್ರು ಮತ್ತು ನನ್ನ ಮೊಬೈಲನ್ನು ಬಳಸ್ಕೊಳ್ತಾ ಇದ್ದೇನೆ ಬಿಟ್ಟರೆ ಮತ್ತು ಬೇರೆ ಯಾವುದೇ ಅನಿಮೇಟಿಡ್ ವಿಡಿಯೋಸ್ ಅಥವಾ ಆನಿಮೇಟ್ ಅನಿಮೇಷನ್ ಅನ್ಗೆ ಗೊತ್ತಿಲ್ಲ ಅನಿಮೇಷನನ್ನು ಮಾಡಿ ಇದನ್ನು ಮಾಡೋದಲ್ಲ ಫಲಾರೈಸ್ ಆಫೀಸ್ ಮತ್ತು ಏಜಡ್ ಸ್ಕ್ರೀನ್ ರೆಕಾರ್ಡರ್ ಈ ಎರಡು ಆ್ಯಪ್ಗಳ ಮೂಲಕ ನಾವು ಇಷ್ಟು ಒಂದು ಪರಿಣಾಮಕಾರಿಯಾಗಿ ಮಾಡ್ಬೋದು ಜೊತೆಗೆ ಅನೇಕ ಆ್ಯಪ್ಗಳಿದೆ ಶೈಕ್ಷಣಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕಲಿಕೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಆ್ಯಪ್ಗಳು ಪ್ಲೇಸ್ಟೋರಲ್ಲಿ ಲಭ್ಯ ಇದೆ ಅದನ್ನು ಸರ್ಚ್ ಮಾಡಿಯೂ ಕೂಡ ನೀವು ಪಡ್ಕೊಳ್ಬೋದು ಇಲ್ಲಾಂದರೆ ಈಗಾಗಲೇ ಯೂಸ್ ಮಾಡ್ತಿರೋದನ್ನು ಕೂಡ ಮಾಡ್ಬೋದು ಈಗ ನೀವು ಗೂಗಲ್ ಮೀಟಲ್ಲಿ ಮಾಡ್ತಿದ್ದಂದರೆ ಡೈರೆಕ್ಟಾಗಿ ನಾವು ಅಲ್ಲಿ ಈ ರೀತಿ ಪೊಲಾರಿಸ್ ಆಫೀಸನ್ನು ಪಿ ಪಿ ಟಿ ರೆಡಿ ಮಾಡಿಕೊಂಡು ಆಡಿಯೋ ಏಜರ್ಡ್ ಸ್ಕ್ರೀನ್ ರೆಕಾರ್ಡ್ರ ಅವಶ್ಯಕತೆ ಇರೋದಿಲ್ಲ ನೇರವಾಗಿ ನೀವು ವಾಯ್ಸನ್ನು ಹೇಳ ನೀವು ಮಾತಾಡ್ತಾ ಅದನ್ನು ಏನು ಮಾಡ್ಬೋದು ಅಂದರೆ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು ಇಲ್ಲಿ ಆ್ಯಪ್ಗಳು ಪ್ರಮುಖವಾಗಿ ಯಾವ್ಯಾವುದು ಅಂತಂದರೆ ವಿಜ್ಞಾನಕ್ಕೆ ಸಂಬಂಧಿಸಿದ ಹೇಳೋದಾದರೆ ಪೆಟ್ ಅಂತ ಅನ್ನುವಂಥ ಒಂದು ಆ್ಯಪ್ ಇದೆ ಪಿ ಎಚ್ ಇ ಟಿ ಇಂಟ್ರ್ಯಾಕ್ಟಿವ್ ಸ್ಟಿ ಸಿಮ್ಯುಲೇಷನ್ಸ್ ಅಂತ ಒಂದು ಆ್ಯಪ್ ಇದೆ ಇದು ಬಹಳ ನಿಮ್ಮ ಫಿಸಿಕ್ಸನ್ನು ಕಲಿಸಲಿಕ್ಕೆ ಅಥವಾ ಕೆಮಿಸ್ಟ್ರಿಯನ್ನು ಕಲಿಸಲಿಕ್ಕೆ ಬಹಳ ಉತ್ತಮವಾದ ಆ್ಯಪ್ ಇದನ್ನು ಒಂದು ಸಲ ಡೌನ್ಲೋಡ್ ಮಾಡಿಕೊಂಡು ಇದನ್ನು ಬಳಸುವ ಒಂದು ವಿಧಾನವನ್ನು ತಿಳ್ಕೊಳ್ಳಿ ಬಹಳ ಪರಿಣಾಮಕಾರಿಯಾಗಿರ್ತದೆ ಮತ್ತು ಬೀಕರ್ ಅನ್ನೋಂಥ ಆ್ಯಪ್ ಇದೆ ಬೇರೆ ಬೇರೆ ನಾವು ಕಂಪೌಂಡ್ಗಳನ್ನು ಸಂಯುಕ್ತಗಳನ್ನು ಅಥವಾ ಮೂಲವಸ್ತುಗಳನ್ನು ಕೂಡ ಸಂಯೋಜನೆ ಮಾಡಿದಾಗ ಯಾವ ರೀತಿ ಪ್ರಾಡಕ್ಟ್ ಉತ್ಪಾದನೆ ಆಗ್ತದೆ ಅನ್ನೋದನ್ನು ಈ ಬೀಕರ್ ಆ್ಯಪ್ನಲ್ಲಿ ನಾವು ನೋಡ್ಬೋದು ಹಾಗೇ ವಿಜ್ಞಾನಕ್ಕೆ ಸಂಬಂಧಿಸಿದ ಒಂದು ಆಫ್ಲೈನ್ ಆ್ಯಪ್ ಇದೆ ನೋಡಿ ಎನ್ ಸಿ ಆರ್ ಟಿ ಬುಕ್ಸ್ ಆ್ಯಂಡ್ ಸೊಲ್ಯೂಷನ್ ಇದೆ ಈಗಾಗಲೇ ನಮ್ಮ ತರಗತಿಗಳಲ್ಲಿ ಆರರಿಂದ ಹತ್ತನೇ ತರಗತಿಗಳಲ್ಲಿ ಎನ್ ಸಿ ಆರ್ ಟಿ ಸಿ ಬಿ ಎಸ್ ಸಿ ಬೇಸ್ಡ್ ಸೈನ್ಸ್ ಮತ್ತು ಮ್ಯಾಥ್ಸ್ ಬುಕ್ ಇದೆ ಅಂದರೆ ಸಿ ಬಿ ಸಿಯಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅದನ್ನು ಸೊ ನಾವು ಎನ್ ಸಿ ಟಿ ಬುಕ್ಸ್ ಮತ್ತು ಸೊಲ್ಯೂಷನ್ನ ಬಳಸ್ಕೊಂಡ್ರೆ ಅಲ್ಲಿ ಆಫ್ಲೈನ್ ವಿಡಿಯೋ ವಿ ಆಫ್ಲೈನಲ್ಲಿ ಇದರ ವಿಡಿಯೋಗಳನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಕೆಲವೊಂದು ವಿಡಿಯೋಗಳು ಡೈರೆಕ್ಟಾಗಿ ಯೂಟ್ಯೂಬರ್ಗೆ ಲಿಂಕ್ ಆಗ್ತದೆ ಅದು ಡೈರೆಕ್ಟಾಗಿ ನಾವಲ್ಲಿ ಪ್ಲೇ ಮಾಡ್ಬೋದು ಅದನ್ನು ಸೇವ್ ಮಾಡಿ ಇಟ್ಕೊಳ್ಬೋದು ಅದನ್ನು ನಾವು ಗೂಗಲ್ ಮೀಟ್ ಆ್ಯಪ್ಗಳಲ್ಲಿ ಅದನ್ನು ನಾವು ಮಕ್ಕಳಿಗೆ ತೋರಿಸೋ ಪ್ರಯತ್ನ ಮಾಡ್ಬೋದು ಅಂತಂದರೆ ಅದೇ ರೀತಿಯ ವಿಡಿಯೋಗಳನ್ನು ನಾವೇ ಕ್ರಿಯೇಟ್ ಮಾಡಿಕೊಂಡು ಮಕ್ಕಳಿಗೆ ಅದರ ಲಿಂಕನ್ನು ಕಳಿಸುವ ಕೆಲಸವನ್ನು ಮಾಡ್ಬೋದು ಜೊತೆಗೆ ಪಿರಿಯೋಡಿಕ್ ಟೇಬಲ್ ಟೂ ತೌಸಂಡ್ ಟ್ವೆಂಟಿ ಕೆಮಿಸ್ಟ್ರಿ ಅಂತಿದೆ ಇದು ಕೂಡ ಬಹಳ ಉತ್ತಮವಾದ ಆ್ಯಪ್ ಜೊತೆಗೆ ಸ್ಕೈ ಮ್ಯಾಪ್ ಇಲ್ಲಿ ಒಂದು ಮೂರನೇ ಚಿತ್ರದಲ್ಲಿ ನೋಡ್ತಿದ್ದೇವೆ ನಾವು ಸ್ಕೈ ಮ್ಯಾಪ್ ಸ್ಕೈ ಮ್ಯಾಪನ್ನು ಹಾಕ್ಕೊಂಡ್ರೆ ಮಕ್ಕಳಿಗೆ ಬಹಳಷ್ಟು ಸೌರಮಂಡಲದ ಅನೇಕ ಗ್ರಹಗಳನ್ನು ಉಪಗ್ರಹಗಳನ್ನು ಕ್ಷ ಕ್ಷುದ್ರ ಗ್ರಹಗಳನ್ನು ಅಥವಾ ಅನೇಕ ನಕ್ಷತ್ರಗಳು ಮತ್ತು ರಾಶಿ ನಕ್ಷತ್ರ ರಾಶಿ ನಕ್ಷತ್ರ ಪೂಂಜಗಳನ್ನು ಅವರಿಗೆ ತೋರಿಸ್ಬೋದು ಅಂದರೆ ಆ ದಿನದಲ್ಲಿ ಆಕಾಶದಲ್ಲಿ ಏನೆಲ್ಲ ಕಾಯಿಗಳಿರ್ತದೆ ಅದನ್ನು ನಮ್ಮ ಲೊಕೇಶನ್ಗೆ ಸೆಟ್ ಮಾಡಿ ಇಟ್ಕೊಂಡ್ರೆ ಅದನ್ನು ನಾವು ಅದೇ ಆ ದಿನ ಏನೇನಾಗ್ತದೆ ಎಲ್ಲವನ್ನು ತೋರಿಸ್ಬೋದು ವಿಜ್ಞಾನಕ್ಕೆ ಸಂಬಂಧಿಸಿದೆ ಈ ರೀತಿ ಆ್ಯಪ್ಗಳಿದೆ ಹಾಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದ ಆ್ಯಪ್ಗಳಲ್ಲಿ ಹೇಳೋದಾದರೆ ಬಹಳ ಪ್ರಮುಖವಾದದಂದರೆ ಗೂಗಲ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಅಂತಿದೆ ಇಲ್ಲಿ ಬಹಳಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಅನೇಕ ಮಾನ್ಯುಮೆಂಟ್ಸ್ ಇದೆ ಅನೇಕ ಸ್ಮಾರಕಗಳಿದೆ ಅನೇಕ ಭೌಗೋಳಿಕ ಪ್ರದೇಶಗಳಿದೆ ಅದನ್ನು ಸುಲಭವಾಗಿ ಬಹಳ ಸುಂದರ ಗೂಗಲ್ ಸರ್ಚ್ ಮಾಡಿದ್ರು ಕೂಡ ನಮಗೆ ಫೋಟೋ ಸಿಗುತ್ತೆ ಬಟ್ ಇಲ್ಲಿ ಬಹಳ ಉತ್ತಮವಾದ ಫೋಟೋಗಳನ್ನು ನಾವು ಇಲ್ಲಿ ನೋಡ್ಬೋದು ವಿಡಿಯೋಗಳನ್ನು ನೋಡ್ಬೋದು ಅನೇಕ ಮಾಹಿತಿಗಳನ್ನು ಇಲ್ಲಿ ನಾವು ತಿಳ್ಕೊಳ್ಬೋದು ಹಾಗೆ ಅರ್ಥ್ ತ್ರೀ ಡಿ ಅಂತಿದೆ ಭೌಗೋಳಿಕ ಪ್ರದೇಶಗಳು ಭೌಗೋಳಿಕವಾಗಿ ಬೆಟ್ಟಗುಡ್ಡಗಳು ಪ್ರಾಕೃತಿಕ ಏನು ವಿಭಾಗಗಳನ್ನು ಮಾಡಿದೇನು ಅದನ್ನು ಕೂಡ ಇಲ್ಲಿ ಅರ್ತ್ ಡಿಯಲ್ಲಿ ನಾವು ನೋಡ್ಬೋದು ಜೊತೆಗೆ ಭಾಷೆಯಲ್ಲಿ ಹೇಳೋದಾದರೆ ಕನ್ನಡವನ್ನು ಕಲಿಸ್ತಾ ಇದ್ದೀರಿ ಅಂತ ಅಂದರೆ ನೀವು ಆಲಿಸಿರಿ ಆಲಿಸಿರಿ ಅನ್ನುವಂಥದ್ದು ಅಂತಂದರೆ ಯಾವುದೇ ಪುಸ್ತಕ ಬಹಳಷ್ಟು ಪುಸ್ತಕಗಳಿದೆ ಆ ಪುಸ್ತಕಗಳನ್ನು ಓದೋದಕ್ಕಿಂತ ಪುಸ್ತಕಗಳಲ್ಲಿ ಅದು ನಮಗೆ ಆಡಿಯೋ ರೂಪದಲ್ಲಿ ಕೇಳಿಸ್ತಾ ಹೋಗ್ತದೆ ನಾವು ಅದನ್ನು ಕೇಳ್ಕೊ ಕೇಳ್ಬೋದು ಅಥವಾ ಅದನ್ನು ಮಕ್ಕಳಿಗೆ ರೆಫರ್ ಮಾಡಿದ್ರೆ ಆ ಮಕ್ಕಳು ಅದನ್ನು ಕೇಳ್ತಾರೆ ಪ್ರತಿಯೊಂದು ಬಹಳಷ್ಟು ಮಹಾಭಾರತದ ಕಥೆಗಳಿದೆ ಬೇರೆ ಬೇರೆ ಕಥೆಗಳಿದೆ ಹಾಗೆ ಫೋರ್ಡ್ ಕಾಸ್ಟ್ ಅಂತ ಎನ್ನುವಂಥ ಒಂದು ಆ್ಯಪ್ ಇದೆ ಅಲ್ಲಿಯೂ ಕೂಡ ಅನೇಕ ಚಿಕ್ಕ ಮಕ್ಕಳಿಗೆ ಉಪಯೋಗವಂಥ ಕಥೆಗಳಿದೆ ಅದನ್ನು ಕೂಡ ಬಳಸ್ಕೊಳ್ಬೋದು ಮತ್ತು ಕಣಜ ಎನ್ನುವಂಥ ಇನ್ನೊಂದು ವೆಬ್ಸೈಟ್ ಇದೆ ಕಣಜ ಡಾಟ್ ಕಾಮ್ ಅಂತಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಣಜ ಡಾಟ್ ಕಾಮ್ ಅಂತಿದೆ ಆ ಡಾಟ್ ಕಾಮ್ ಅದರಲ್ಲಿ ನಾವು ಅನೇಕ ಕನ್ನಡಕ್ಕೆ ಸಂಬಂಧಿಸಪಟ್ಟಂಥ ಅನೇಕ ವಿಚಾರಗಳನ್ನು ವಿಷಯಗಳನ್ನು ಅಲ್ಲಿ ತಿಳ್ಕೊಳ್ಬೋದು ಹಾಗೇ ಗಣಿತಕ್ಕೆ ಸಂಬಂಧಿಸಿದ ಹೇಳೋದಾದರೆ ಇದು ಬಹಳಷ್ಟು ಗಣಿತ ಅಂತಲ್ಲ ಬೇರೆ ಎಲ್ಲ ವಿಷಯಗಳು ಇದರಲ್ಲಿ ಇದೆ ಬೇಕೆ ಇಂಗ್ಲೀಷ್ ಇದೆ ರೀಡಿಂಗ್ ಬಗ್ಗೆ ಇದೆ ರೈಟಿಂಗ್ ಬಗ್ಗೆ ಇದೆ ಕಲರಿಂಗ್ ಮಾಡೋದಿದೆ ಬಹಳ ಎಂಜಾಯ್ ಮಾಡ್ತಾರೆ ಪಿ ಸ್ಕೂಲ್ ಡಾಟ್ ಇನ್ ಪಿ ಸ್ಕೂಲ್ ಡಾಟ್ ಇನ್ ಈಗಾಗಲೇ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನು ಹೊಡೆದ್ರೆ ಅಲ್ಲಿ ನಿಮಗೆ ಏನು ಸಿಗ್ತದೆ ಅಂದರೆ ನೋಡಿ ಕಲರಿಂಗ್ ಇದೆ ರೈಟಿಂಗ್ ಇದೆ ಚಿಕ್ಕ ಮಕ್ಕಳು ಬಹಳ ಎಂಜಾಯ್ ಮಾಡ್ತಾರೆ ಬಹಳ ಉತ್ತಮವಾದ ಒಂದು ವೆಬ್ಸೈಟ್ ಜೊತೆಗೆ ಬಿಲ್ಡಿಂಗ್ ಬ್ಲಾಗ್ಸ್ ಅಂತೇನೆ ಇನ್ನೊಂದು ಆ್ಯಂಡ್ರಾಯ್ಡ್ ಆ್ಯಪ್ ಇದೆ ಅದನ್ನು ಬಳಸ್ಕೊಂಡು ಲೆಕ್ಕಗಳಿದೆ ಆ ಲೆಕ್ಕಗಳನ್ನು ಅಲ್ಲಿ ಮಕ್ಕಳು ಮಾಡ್ತಾ ಹೋಗ್ಬೋದು ಹಾಗೆ ಮೈ ವಿವ್ ಬೋರ್ಡ್ ಅಂತಿದೆ ಇದನ್ನು ನಾವು ಗೂಗಲ್ ಮೀಟ್ ಅಥವಾ ವೆಬೆಕ್ಸ್ ಅಥವಾ ಏನಾದರೂ ನಾವು ಆನ್ಲೈನಲ್ಲಿ ನಾವು ಕಲಿಕೆಯನ್ನು ಉಂಟು ಮಾಡ್ತಿದ್ದೆ ಅಂತಂದರೆ ಮೈ ವಿ ಬೋರ್ಡ್ ಅಂತಿದೆ ಗಣಿತವನ್ನು ಕಲಿಸುವಾಗ ನಮಗೆ ಒನ್ ಪ್ಲಸ್ ಟು ಈಕ್ವಲ್ ಟು ತ್ರೀ ಅಂತ ಬರೀಬೇಕಾಗ್ತದೆ ಬಟ್ ನಮಗೆ ಅಲ್ಲಿ ಇದಕ್ಕೆ ಸ್ಮಾರ್ಟ್ ಬೋರ್ಡ್ ಅಗತ್ಯ ಇದೆ ಬಟ್ ಮೊಬೈಲಲ್ಲಿ ನಾವು ಯಾವ ರೀತಿ ಸ್ಮಾರ್ಟ್ ಬೋರ್ಡನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ಕಾರಣದಿಂದ ನಮಗೆ ಮೈ ಬೋರ್ಡಲ್ಲಿ ನಾವು ಒನ್ ಪ್ಲಸ್ ಟು ಅಂತ ಬರಿಬೋದು ಮಕ್ಕಳಿಗೆ ತೋರಿಸ್ಬೋದು ಜಸ್ಟ್ ಗೂಗಲ್ ಮೀಟಲ್ಲಿ ಮಾಡುವಾಗ ಇದರ ಉಪಯೋಗ ಆಗ್ತದೆ ನೆಕ್ಸ್ಟ್ ನಾವು ಮೌಲ್ಯಮಾಪನವನ್ನು ಇದನ್ನೆಲ್ಲ ಮಾಡಿ ನಾವು ಮೌಲ್ಯಮಾಪನ ಮಾಡಬೇಕಾಗ್ತದೆ ನಾವೇನು ಪ್ರಶ್ನೆಗಳನ್ನು ಆಫ್ಲೈನಲ್ಲಿ ಈಗ ಇದರಲ್ಲಿ ಕೊಡ್ತೇವೆ ನಾವು ಯಾವುದರಲ್ಲಿ ವಾಟ್ಸಪ್ಪಲ್ಲಿ ಒಂದು ಹಾಳೆಯಲ್ಲಿ ಏನಾದರೂ ಕ್ವಶನನ್ನು ಬರೆದು ಇದಕ್ಕೆ ಆನ್ಸರ್ ಬರಿ ಅಥವಾ ಆಡಿಯೋ ಮೂಲಕ ಈ ಒಂದು ಪಾಠದ ಪ್ರಶ್ನೆ ಉತ್ತರ ಬರ್ ನೀವು ಕ್ವಶನ್ ಆನ್ಸರ್ ಬರೀರಿ ಅಥವಾ ಈ ಪ್ರಶ್ನೆಗೆ ಉತ್ತರ ಬರೀರಿ ಅಂತೇಳಿ ಆಡಿಯೋದ ಮೂಲಕ ನಮಗೆ ಕೇಳಬಹುದು ಅದಕ್ಕಿಂತ ಪರಿಣಾಮಕಾರಿಯಾಗಿ ನಾವು ಇಲ್ಲಿ ಮೌಲ್ಯಮಾಪನ ಕಹೂತ್ ಅನ್ನುವಂಥ ಆ್ಯಪ್ ಇದೆ ಕಹೂತಲ್ಲಿ ನಾವು ಏನೆಲ್ಲ ಮಾಹಿತಿಗಳ ನಾವು ಏನೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು ಅದನ್ನು ಮೊದಲೇ ಸಿದ್ಧಪಡಿಸಿಕೊಂಡು ಅದರ ಲಿಂಕನ್ನು ಅವ್ರಿಗೆ ಶೇರ್ ಮಾಡಿದರೆ ಅವರು ಅವರು ಕೂಡ ಕಹೂತನ ಆ್ಯಪನ್ನು ಹಾಕ್ಕೊಂಡಿರಬೇಕಾಗ್ತದೆ ಈಗಾಗಲೇ ಬಹಳಷ್ಟು ಶಿಕ್ಷಕರಿಗೆ ಕಹೂತು ಆ್ಯಪ್ ಬಗ್ಗೆ ಗೊತ್ತಿದೆ ಇದನ್ನು ನಾವು ಮೌಲ್ಯಮಾಪನ ಸಂದರ್ಭದಲ್ಲಿ ಬಹಳ ಉತ್ತಮವಾಗಿ ಬಳಸ್ಕೊಳ್ಬೋದು ಅವ್ರು ಏನೆಲ್ಲ ಪೀಡ್ ಮಾಡ್ತಾರೆ ಅದು ಆನ್ಸರ್ ನಮಗೆ ಇಲ್ಲಿ ಕಾಣಿಸ್ತದೆ ಮತ್ತು ಯಾರಿಗೆ ಹೆಚ್ಚು ಮಾರ್ಕ್ಸ್ ಅನ್ನೋದು ಕೂಡ ಅದು ಕ್ಯಾಲ್ಕುಲೇಟ್ ಮಾಡ್ತದೆ ಇದು ನಮಗೆ ಕರೆಕ್ಷನ್ ಮಾಡುವ ಒಂದು ತೊಂದರೆಯನ್ನು ತಪ್ಪಿಸ್ತದೆ ಜೊತೆಗೆ ಮಕ್ಕಳು ಕೂಡ ಖುಷಿಯಿಂದ ಏಕೆಂದರೆ ನಾಲ್ಕು ಉತ್ತರ ಇರ್ತದೆ ಅಲ್ಲಿ ನಾವು ಅವರು ಚೂಸ್ ಮಾಡ್ತಾರೆ ಆನ್ಸರನ್ನು ಕೊಡ್ತಾರೆ ಮತ್ತು ಯಾವ ಟೈಮಲ್ಲಿ ಕೊಟ್ಟಿದ್ದಾರೆ ಅದನ್ನು ಆನ್ಸರ್ ಅಂತ ಗೊತ್ತಾಗ್ತದೆ ಈ ರೀತಿಯಾಗಿ ಬಹಳ ಉತ್ತಮವಾದ ಮೌಲ್ಯಮಾಪನ ತಂತ್ರವಾಗಿ ನಾವು ಇದನ್ನು ಬಳಸ್ಕೊಳ್ಬೋದು ಹಾಗೆ ಕ್ವಿಜ್ ಮೇಕರ್ ಅನ್ನೋಂಥದ್ದು ಇನ್ನೊಂದು ಆ್ಯಪ್ ಇದೆ ಇದರಲ್ಲೂ ಕೂಡ ಸೇಮ್ ಕಹು ಥರನೇ ನಾವು ಇದನ್ನು ಬಳಸ್ಕೊಳ್ಬೋದು ಜೊತೆಗೆ ಅನೇಕ ಯೂಟ್ಯೂಬ್ ಚಾನೆಲ್ಗಳಿದೆ ಆ ಆ ಯೂಟ್ಯೂಬ್ ಚಾನೆಲ್ಗಳನ್ನು ಬಳಸ್ಕೊಂಡು ಕೂಡ ನಾವು ಕಲಿಕೆಯನ್ನು ಉತ್ತಮಪಡಿಸ್ಬೋದು ಅಂದರೆ ಅವರಿಗೆ ಲಿಂಕನ್ನು ಕಳಿಸುವ ಮೂಲಕ ಯೂಟ್ಯೂಬ್ ಕಿಡ್ಸ್ ಅಂತಿದೆ ಈಗ ಯೂಟ್ಯೂಬು ಈಗಾಗಲೇ ಎಲ್ಲ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಅನುಕೂಲವಾಗುವಂಥ ಯೂಟ್ಯೂಬ್ ಅಂತಿದೆ ಬಟ್ ಅಲ್ಲಿ ಬಹಳಷ್ಟು ಮಕ್ಕಳಿಗ ಮಕ್ಕಳಿಗೆ ಸಂಬಂಧಪಡದ ವಿಷಯಗಳು ಅಲ್ಲಿರೋದರಿಂದ ಯೂಟ್ಯೂಬ್ ಕಿಡ್ಸನ್ನು ನಾವು ಆ್ಯಪನ್ನು ಡೌನ್ಲೋಡ್ ಮಾಡಿಟ್ಕೊಂಡ್ರೆ ಅದರಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂಥ ಭಾಳಷ್ಟು ವಿಡಿಯೋಗಳು ಅದರಲ್ಲಿ ಶೇರ್ ಆಗ್ತದೆ ಅದನ್ನು ಮಕ್ಕಳು ಉಪಯೋಗಿಸ್ಕೊಳ್ಬೋದು ಹಾಗೆ ಚಂದನ ಚಂದನ ಚಾನೆಲ್ನಲ್ಲಿ ಈಗಾಗಲೇ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ತರಗತಿಯವರಿಗೆ ಸೇತು ಬಂದ ಕಾರ್ಯಕ್ರಮದ ಪೂರ್ವಸಿದ್ಧ ಕಾರ್ಯಕ್ರಮ ಪ್ರಸಾರ ಇದೆ ಅಕಸ್ಮಾತ್ ಅಲ್ಲಿ ಆಗಲಿಲ್ಲ ಅಂದರೆ ಚಂದನದ ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿಯೂ ಕೂಡ ಮಕ್ಕಳು ಈ ಒಂದು ಸೇತು ಬಂದ ಕಾರ್ಯಕ್ರಮಗಳನ್ನು ನೋಡ್ಬೋದು ಜೊತೆಗೆ ಡಿ ಎಸ್ ಎ ಆರ್ ಟಿಯ ಜ್ಞಾನದೀಪ ಅನ್ನುವಂಥ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಅಲ್ಲಿರುವ ಅಲ್ಲಿ ಕೂಡ ಭಾಳಷ್ಟು ಪಾಠಗಳನ್ನು ಹಾಕ್ತಾಯಿರ್ತಾರೆ ಅದನ್ನು ನೋಡ್ಬೋದು ಮಕ್ಕಳ ವಾಣಿ ಅನ್ನುವಂಥ ಇನ್ನೊಂದು ವೆಬ್ಸೈಟ್ ಇದೆ ಸಾರಿ ಇನ್ನೊಂದು ಯೂಟ್ಯೂಬ್ ಚಾನೆಲ್ ಇದೆ ಅಲ್ಲಿ ಅದನ್ನು ಕೂಡ ಕಲಿಕೆಯಲ್ಲಿ ಬಳಸ್ಕೊಳ್ಬೋದು ಈ ರೀತಿಯಾಗಿ ನಾನು ನಾವು ನಮಗೆ ಲಭ್ಯವಿರುವ ಸಂಪನ್ಮೂಲಗಳನ್ನು ಆ್ಯಪ್ಗಳನ್ನು ಮೊಬೈಲ್ಗಳನ್ನು ಬೇರೆ ಕ್ಯಾಮ್ರಾಗ್ಯಾಮ್ರ ಬಳಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದೇ ಮೊಬೈಲನ್ನು ಬಳಸ್ಕೊಂಡು ನಾವು ಉತ್ತಮವಾಗಿ ಆನ್ಲೈನ್ ಕಲಿಕೆಯನ್ನು ಉಂಟು ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು